ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರ ನಯಾ ಟಿ ವಿ ಆ್ಯಂಡ್ ನಾನು ನಿಮ್ಮ ಪಟಾಕಿ ಪ್ರೇಕ್ಷಾ. ಇವತ್ತಿನ ನನ್ನ ನೀತಿ ಪಾಠ ಹೊಟ್ಟೆ ಕಿಚ್ಚು. ಈ ಮನುಷ್ಯನಲ್ಲಿ ಕೆಟ್ಟ ಚಟ ಇದ್ದರೂ ಪರವಾಗಿಲ್ಲ, ಆದರೆ ಹೊಟ್ಟೆ ಕಿಚ್ಚಿರಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ, ಹೌದಲ್ವಾ? ಸೊ ಈ ಹೊಟ್ಟೆ ಕಿಚ್ಚಿಗೆ ಕರೆಕ್ಟಾಗಿರೋ ಒಂದು ಎಕ್ಸಾಂಪಲ್ ಅಂದರೆ ಈ ನನ್ನ ಇವತ್ತಿನ ಕತೆ. ಬನ್ನಿ ನಿಮಗೆಲ್ಲ ಹೇಳ್ತೀನಿ. ಒಂದೂರಲ್ಲಿ ಅಣ್ಣ ತಮ್ಮಂದರು. ಅಣ್ಣ ತಮ್ಮಂದರು ಅಂದರೆ ತುಂಬ ಜನ ಅಂದ್ಕೊತಾರೆ ಲೈಕ್ ತುಂಬ ಚೆನ್ನಾಗಿರ್ತಾರೆ, ಅನ್ಯೋನ್ಯ ಇರುತ್ತೆ, ಪ್ರೀತಿ ವಾತ್ಸಲ್ಯ ವಿಶ್ವಾಸ ಇದೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ನನ್ನ ಕಥೆಯಲ್ಲಿರೋ ಅಣ್ಣ ತಮ್ಮಂದರಿಗೆ ತುಂಬ ಡೆಡ್ ಅಪೋಸಿಟ್. ಶತ್ರುಗಳು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಯಾಕೆ ಅಂದರೆ ಇಲ್ಲಿರೋದು ಒಂದೇ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂತಂದರೆ ಅಣ್ಣ ತುಂಬ ಶ್ರೀಮಂತ, ತಮ್ಮ ತುಂಬ ಬಡವ. ಅಣ್ಣ ಹೆಂಗೆ ಅಂದರೆ ಅವನದು ಅವನ ಹೆಂಡತಿ ಅವನ ಜೀವನ ಅವನ ಸಂಸಾರ ಅವನ ಫ್ಯಾಮಿಲಿ ಅಷ್ಟೇ. ತಮ್ಮ ಅಣ್ಣಂಗೂ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರೋವಂಥವನು. ಆದರೆ ಇವನು ಬಡವ, ಇವನ ಕೈಲಿ ಇವನು ಒಂದು ಇವನಿಗೆ ಒಂದು ಸರಿಯಾಗಿ ಮನೆ ಇಲ್ಲ, ಅವನ ಹೆಂಡತಿ ಮಕ್ಕಳಿಗೆ ಊಟ ಹಾಕೋಕ್ಕಾಗ್ತಿಲ್ಲ. ಇಂಥ ಒಂದು ಸಂದರ್ಭ ಯಾವತ್ತೂ ಕೂಡ ಒಬ್ಬರ ಮುಂದೆ ಕೈ ಚಾಚಿ ಬೇಡ್ದವನಲ್ಲ ಈ ತಮ್ಮ. ಅವನು ದುಡಿದು ತಿಂತಾ ಇದ್ದವನು. ಆದರೆ ಅವನ ಪರಿಸ್ಥಿತಿ ಚೆನ್ನಾಗಿರಲ್ಲ, ಮನೇಲಿ ಹೆಂಡತಿ ಮಕ್ಕಳು ಯಾರೂ ಊಟ ಮಾಡಿರಲಿಲ್ಲ ಅಂತ ಹೇಳಿ ಹೆಂಗಿದ್ರು ಅಣ್ಣ ಅಲ್ವಾ ಜೊತೆಗುಡ್ತವನು, ಸಹಾಯ ಮಾಡೇ ಮಾಡ್ತಾನೆ ಅನ್ನೋ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಅಣ್ಣನ ಮನೆಗೆ ಹೋಗ್ತಾನೆ. ಅಣ್ಣನ ಕೇಳ್ತಾನೆ, ಅಣ್ಣ ಈ ಥರ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ, ನೀನು ನೋಡ್ತಾ ಇದೆಯಲ್ಲ, ಹೆಂಡತಿ ಮಕ್ಕಳಿಗೆ ಊಟ ಹಾಕೋ ಯೋಗ್ಯತೆನೂ ನನಗಿಲ್ಲ, ಕೆಲವೊಂದಷ್ಟು ಹಣ ಕೊಡು, ಸಾಲ ಅಂತ ಕೊಡು, ನೀನೇನು ಸಂಬಂಧದಲ್ಲಿ ಬೇಡ, ಸಾಲ ಅಂತ ಕೊಡು, ವಾಪಸ್ ಕೊಟ್ಬಿಡ್ತೀನಿ ಅಂತ ಕೇಳ್ತಾನೆ. ಅದಕ್ಕೆ ಇವನು ತಿನ್ನೋಕೆ ಗತಿ ಇಲ್ದಿರೋ ನೀನು ನನ್ನ ಹಣ ಹೇಗೆ ವಾಪಸ್ ಕೊಡ್ತೀಯಾ ಅಂತ ಎಲ್ಲ ಹೇಳಿ ಬೈದು ಕಿತ್ತಾಡಿ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಸರಿ, ರೋಡಲ್ಲಿ ಬರುವಾಗ ತಾತ ಒಂದು ಕಟ್ಟಿಗೆ ಅಂದರೆ ಸೌದೆ ಹೊರೆನ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ತುಂಬ ಕಷ್ಟಪಡ್ತಿರ್ತಾರೆ ಅಂತ ಹೇಳಿ ಇವನು ಬನ್ನಿ ತಾತ ನಾನು ಸಹಾಯ ಮಾಡ್ತೀನಿ ನಿಮಗೆ ಅಂತ ಹೇಳಿ ಇವನೇ ಸೌದೆ ಹೊರೆ ಹೊತ್ಕೊಂಡು ಅವ್ರ ಮನೆವರೆಗೂ ಬಿಡ್ತಾನೆ. ತಾತ ಕೇಳ್ತಾನೆ, ಇಷ್ಟು ಒಳ್ಳೆ ಮನುಷ್ಯನಪ್ಪ ನೀನು, ಇಷ್ಟೊಂದೆಲ್ಲ ಒಳ್ಳೆ ಮನಸ್ಸಿದೆ ನಿನಗೆ, ಆದರೂ ನೀನು ಯಾಕೆ ಹಿಂಗಿದ್ಯಾ ಅಂತ ಕೇಳಿದಾಗ ಏನು ಮಾಡೋದು, ಆ ಕಡು ಬಡತನ ಅನ್ನೋದು ನನ್ನ ಕಿತ್ತು ತಿಂತಾ ಇದೆ, ಮಕ್ಕಳಿಗೆ ಹೆಂಡತಿಗೆ ಊಟ ಹಾಕೋ ಯೋಗ್ಯತೆನೂ ನನಗಿಲ್ಲ, ನಾನು ಹಂಗೆ ಆಗೋಗ್ಬಿಟ್ಟಿದ್ದೀನಿ ಅಂತಲ್ಲ. ಇವನು ಕಷ್ಟ ಏನಿದೆ ಆ ಕಷ್ಟನ ಅವ್ರ ಹತ್ರ ತೋಡ್ಕೊಳ್ತಾನೆ ತಾತನ ಹತ್ರ. ತಾತ ಹೌದಾ ಅಂತ ಹೇಳಿ ಶೇಂಗಾ ಹೋಳಿಗೆ ಕೊಡ್ತಾರೆ. ಇವನು ಖುಷಿ ಆಗ್ಬಿಡುತ್ತೆ, ಓಕೆ ನನ್ನ ಹೆಂಡತಿ ಮಕ್ಕಳಿಗೆ ಇವತ್ತು ಒಂದು ದಿನಕ್ಕಾದರೂ ಊಟ ಆಯಿತು ಅನ್ನೋ ಖುಷಿ ಮನಸ್ಸಲ್ಲಿ ಬರುತ್ತೆ. ಅವಾಗ ಹೇಳ್ತಾನೆ, ಈ ಶೇಂಗಾ ಹೋಳಿಗೆನ ನಾನು ಹೇಳ್ದಾಗೆ ಮಾಡು ಅಂತ ಹೇಳ್ತಾನೆ. ಸರಿ ಅಂತೇಳಿ ಏನು ಮಾಡಬೇಕು ಅಂತ ಕೇಳಿದಾಗ, ಈ ಶೇಂಗಾ ಹೋಳಿಗೆನ ನಾನು ಹೇಳ್ದಾಗ ಮಾಡಿದ್ರೆ ನಿನ್ನ ಕಷ್ಟ ಎಲ್ಲ ನಿವಾರಣೆ ಆಗಿ ನೀನು ದೊಡ್ಡ ಶ್ರೀಮಂತ ಆಗ್ತೀಯ ಅಂತ ಹೇಳ್ತಾನೆ. ಹೌದಾ, ಏನು ಮಾಡಬೇಕು ಅಂತ ಕೇಳಿದಾಗ, ಈ ಕೂಡಲೇ ನೀನು ಕಾಡಿಗೆ ಹೋಗು, ಕಾಡಲ್ಲಿ ಹೋಗ್ತಾ 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 ನಿಮಗೆ ಒಂದು ದೊಡ್ಡ ನೇರಳೆ ಮರ ಸಿಗುತ್ತೆ, ಆ ನೇರಳೆ ಮರ ಹಿಂದೆ ದೃಷ್ಟಿ ಇಟ್ಟು ನೋಡಿದ್ರೆ ನಿಮಗೆ ಒಂದು ಮನೆ ಸಿಗುತ್ತೆ, ಆ ಮನೆಗೆ ಒಳಗಡೆ ಹೋಗು, ಅಲ್ಲಿ ಮೂರು ಜನ ಲೈಕ್ ವ್ಯಕ್ತಿ ಅತಿಥಿಗಳು, ಆ ಮನೆಗೆ ಅತಿಥಿಗಳು ಆ ಮೂರು ಜನ ಆಗಿರ್ತಾರೆ, ಆ ಮೂರು ಜನ ಇರ್ತಾರೆ, ಅವರು ನೀನು ಶೇಂಗಾ ಹೋಳಿಗೆ ಕೊಡು ಹೋಗಿ, ಅವರು ಮೊದಲಿಗೆ ನಿನ್ನ ಮಾತಾಡ್ಸಲ್ಲ ಯಾರೂ, ನೀನು ಹೋಗಿ ಶೇಂಗಾ ಹೋಳಿಗೆ ಕೊಟ್ಟು ಬಾ, ದುಡ್ಡಂತೂ ಕೇಳಬೇಡ ಅವ್ರ ಹತ್ರ, ದುಡ್ಡು ಕೇಳಬೇಡ, ಅವರು ನಿನಗೆ ಏನು ಬೇಕು ಇದ್ರ ಪ್ರತಿಕ್ರಿಯೆ ಅಂದರೆ ಹುಡುಗರೆಯಾಗಿ ಏನು ಬೇಕು ಅಂತ ಕೇಳ್ತಾರೆ, ಆವಾಗ ನೀನು ಬೀಸೋಕಲ್ನ ಕೇಳು ಅಂತ ಹೇಳ್ತಾರೆ. ಸರಿ, ಇವನು ಹಾಗೆ ಕಾಡಲ್ಲಿ ಹುಡ್ಕೊಂಡು ಹೋಗುವಾಗ ಅಲ್ಲಿ ಸಿಗತ್ತೆ, ಹೋಗ್ತಾರೆ. ಶೇಂಗಾ ಹೋಳಿಗೆ ನೋಡಿದ ಕೂಡಲೇ ಅವರೆಲ್ರಿಗೂ ತುಂಬ ಖುಷಿಯಾಗುತ್ತೆ, ಖುಷಿಯಾಗಿ ಎಲ್ಲ ಇಸ್ಕೊಂಡು ತಿಂತಾರೆ. ಇದ್ರ ಪ್ರತಿಫಲವಾಗಿ ನಿನಗೇನು ಬೇಕು ಅಂತ ಕೇಳ್ತಾರೆ. ಅಲ್ಲಿ ತಾತ ಹೇಳ್ಕೊಟ್ಟಿದ್ರು, ದುಡ್ಡು ಕೇಳಬೇಡ, ದುಡ್ಡನ್ನ ಬಿಟ್ಟು ನೀನು ಅಲ್ಲಿ ಲೈಕ್ ಕಲ್ಲಿರುತ್ತಲ್ಲ ರಾಗಿ ಕಲ್ಲು, ಕಲ್ಲು ಕೇಳು ಅಂತ ಹೇಳ್ತಾರೆ. ಸರಿ, ಇವನು ಹಂಗೆ ಕೇಳ್ತಾನೆ, ನನಗೆ ಏನೂ ಬೇಡ, ದುಡ್ಡು ಕಾಸು ತಿನ್ನೋದಕ್ಕೆ ನನಗೇನು ಬೇಡ, ಆ ರಾಗಿ ಬೀಸೋ ಕಲ್ಲು ಬೇಕು ನನಗೆ ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಇದು ಅಂತಿಂತ ಕಲ್ಲಲ್ಲ, ಇದು ಮಾಂತ್ರಿಕ ಕಲ್ಲು, ನೀನು ಏನೇ ಬೇಕಾದರೂ ಆ ಕಲ್ಲನ್ನ ರಾಗಿ ಬೀಸೋ ಕಲ್ಲೇ ಅಂದ್ಬಿಟ್ಟು ನಿನಗೇನು ಬೇಕು ಅಂಥದನ್ನು ಕೇಳು, ಆ ಕಲ್ಲು ಕೊಡುತ್ತೆ, ಅದ ಸಾಕು ಅಂತ ನಿನಗೆ ಅನ್ನಿಸ್ದಾಗ ಅದ್ರ ಮೇಲೆ ಕೆಂಪು ಬಟ್ಟೆನ ಹಾಕು, ಕೆಂಪು ಬಟ್ಟೆ ಹಾಕ್ತಾಗ ಅದಲ್ಲೇ ನಿಂತು ಹೋಗ್ಬಿಡತ್ತೆ, ಆಮೇಲೆ ಮತ್ತೆ ನಿನಗೇನು ಬೇಕೋ ಅದನ್ನ ಕೇಳ್ಕೊಬೋದು ಅನ್ನೋ ಥರ ಒಂದು ವರ ರೂಪದಲ್ಲಿ ಗಿಫ್ಟ್ ರೂಪದಲ್ಲಿ ಇದನ್ನು ಕೊಡ್ತಾರೆ. ಸರಿ, ತಗೊಂಡು ಖುಷಿ ಖುಷಿಯಾಗಿ ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಮಕ್ಕಳು ಹೆಂಡತಿ ಎಲ್ಲ ತುಂಬ ಹೊಟ್ಟೆ ಹಸ್ಕೊತಿರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಬೀಸ್ತಾ ಇರ್ತಾನೆ. ಬೀಸ್ಬಿಟ್ಟು ಬೀಸೋ ಕಲ್ಲೇ ನನಗೆ ರೊಟ್ಟಿ ಕೊಡು ಅಂತ ಕೇಳ್ತಾನೆ. ಅವನಿಗೆ ಕೇಳಿದ ಕೂಡಲೇ ರೊಟ್ಟಿ ಬರ್ತಾನೇ ಇರುತ್ತೆ. ಅವ್ರು ಹೇಳಿರ್ತಾರೆ, ಸ್ಟಾಪ್ ಆಗೋದಕ್ಕೆ ಒಂದು ಹೇಳಿರ್ತಾರೆ, ಕೆಂಪು ಬಟ್ಟೆನ ಆ ಕಲ್ಲು ಮೇಲೆ ಹಾಕಬೇಕು, ಹಾಕಿದಾಗ ಸ್ಟಾಪ್ ಆಗುತ್ತೆ ಅಂತ ಹೇಳಿರ್ತಾರಲ್ವ. ಸೊ ಇವನು ಸಾಕಾಯಿತು, ಅವನಿಗೆ ಅಷ್ಟು ಸಾಕು ಅಂತ ಅನ್ನಿಸ್ದಾಗ ಕೆಂಪು ಬಟ್ಟೆನ ಅದ್ರ ಮೇಲೆ ಹಾಕ್ತಾನೆ, ಸ್ಟಾಪ್ ಆಗುತ್ತೆ. ಅದಾದಮೇಲೆ ಸಾಂಬಾರು ಕೊಡು ಅಂತ ಕೇಳ್ತಾನೆ, ಸಾಂಬಾರು ಸಿಗುತ್ತೆ, ಸ್ಟಾಪ್ ಆಗ್ತಾನೆ. ಹಿಂಗೆ ಬೇಳೆ ಕಾಳು ಎಲ್ಲಗಳನ್ನು ಕೇಳಿ ಅದನ್ನೆಲ್ಲ ತುಂಬಿಸ್ಕೊಂಡು ಸಂತೆಗೆ ಹೋಗಿ ಮಾರಿ ಅದರಿಂದ ಬರುವಂಥ ದುಡ್ಡನ್ನ ಗಳಿಸಿ
ಇವನು ದೊಡ್ಡ ಶ್ರೀಮಂತ ಆಗ್ತಾನೆ. ಅವ್ರ ಅಣ್ಣನ ಮನೆ ಏನಿತ್ತು ಅದಕ್ಕಿಂತ ದೊಡ್ಡ ಮನೆ ಕಟ್ತಾನೆ. ಅವರ ಉಡುಪುಗಳಾಗಿರ್ಬೋದು, ಹೆಂಡತಿ ಮಕ್ಕಳು, ಜೀವನ ತುಂಬ ಚೆನ್ನಾಗಿರುತ್ತೆ. ಆಗ ಹೊಟ್ಟೆ ಕಿಚ್ಚು ಬರೋದು ಅಣ್ಣಂಗೆ ಅಲ್ಲ, ಹೋದ ವಾರದಲ್ಲಿನೂ ಇವ್ನು ನನ್ನ ಹತ್ರ ಭಿಕ್ಷೆ ಬೇಡ್ಕೊಂಡು ಬಂದಿದ್ದ. ಭಿಕ್ಷೆ ಬೇಡ್ಕೊಂಡು ಬಂದಿದ್ದ ಇವನು ಇವತ್ತು ಹೆಂಗೆ ಇಷ್ಟು ದೊಡ್ಡ ಆಗರ್ಭ ಶ್ರೀಮಂತ ಆಗೋಕ್ಕೆ ಸಾಧ್ಯ? ಇವನಿಗೆಲ್ಲೋ ಒಂದು ಕಡೆ ಹೋಗಿ ಏನೋ ಏನು ಜಂತರ್ ಮಂತರ್ ಮಾಡ್ತಿದ್ದಾನ, ಏನು ಇವೊಂದು ಜಾದು ಏನಾದರೂ ಮಾಡ್ತಿದ್ದಾನ ಅಂದ್ಬಿಟ್ಟು ಯಾರಿಗೂ ಕಾಣ್ದಂಗೆ ಕಿಟಕಿಯಲ್ಲಿ ಹೋಗಿ ನೋಡ್ತಾನೆ ಏನು ಮಾಡ್ತಿರ್ಬೋದು ಇವನು ಅಂತ. ಆಗ ಇವನು ರಾಗಿ ಕಲ್ಲೇ ಬೇಳೆ ಕೊಡು ಕಾಳು ಕೊಡು ಅಂತ ಕೇಳ್ತಿದ್ದನ್ನ ಇವನು ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡು ಯಾರೂ ಇಲ್ಲದ ಸಮಯದಲ್ಲಿ ರಾಗಿ ಕಲ್ಲನ್ನ ಎತ್ಕೊಂಡು ಅವನ ಹೆಂಡತಿ ಮಕ್ಕಳ ಜೊತೆ ಊರು ಬಿಟ್ಟು ಹೋಗೋಕ್ಕೆ ಅಂತ ನದಿ ತೀರದಲ್ಲಿ ಬರ್ತಾನೆ. ನದಿ ತೀರದಲ್ಲಿ ಬೋಟಲ್ಲಿ ಕೂತ್ಕೊಂಡು ಸರಿ ಹೆಂಗೋ ಎತ್ಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಇದು ಪರೀಕ್ಷೆ ಮಾಡ್ಬೇಕು ನಾನು ಇದರಲ್ಲಿ ಬರುತ್ತೋ ಇಲ್ವೋ ಅಂತ ಹೆಂಡತಿ ಮಕ್ಕಳ ಹತ್ರ ಎಲ್ಲ ಹೇಳಿ ಸರಿ ಎಲ್ಲ ಒಟ್ಟಿಗೆ ಕೂಡಿ ಪರೀಕ್ಷೆ ಮಾಡೋಕ್ಕೆ ಅಂತ ಕೂತ್ಕೊಳ್ತಾರೆ. ಅದು ಬೋಟ್ ಒಳಗಡೆ ಕೂತ್ಕೊತಾರೆ. ಬೋಟ್ ಹೋಗ್ತಾ ಇರುತ್ತೆ ನದಿ ತೀರದಲ್ಲಿ, ಅಂದರೆ ನೀರಿನ ಮಧ್ಯೆ ಇದ್ದಾರೆ. ಕೇಳ್ತಾನೆ ಅವನು ರಾಗಿ ಕಲ್ಲೇ ನನಗೆ ಉಪ್ಪು ಕೊಡು, ಅವನ ಬಾಯಲ್ಲಿ ಅದೇ ಬರಬೇಕಾ, ಉಪ್ಪು ಕೊಡು ನನಗೆ ಅಂತ ಕೇಳ್ತಾನೆ. ಸರಿ ಅಂತ ಹೇಳಿ ತಿರುಗ್ತಾ ಇರ್ತಾರೆ, ಉಪ್ಪು ಬರ್ತಾನೆ ಇರುತ್ತೆ. ಅವನಿಗೆ ತುಂಬ ಖುಷಿ, ಅವು ಕೇಳಿದೆಲ್ಲ ಕೊಟ್ಬಿಡುತ್ತಲ್ಲ. ಆದರೆ ಅವನಿಗೆ ಇದನ್ನು ಹೆಂಗೆ ಸ್ಟಾಪ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಅವನು ಮಾಡೋದನ್ನು ನೋಡ್ಕೊಂಡಿರ್ತಾನೆ ಹೊರತು ಸ್ಟಾಪ್ ಮಾಡೋ ರೀತಿ ಏನಿದೆ ವಿದಾಯ ಏನಿದೆ ಇವನಿಗೆ ಅದು ಗೊತ್ತಿರಲ್ಲ. ಸರಿ ಮಾಡ್ತಾನೆ ಇರ್ತಾನೆ, ಉಪ್ಪು ಬರ್ತಾನೆ ಇರುತ್ತೆ. ಆ ಭಾರ ಉಪ್ಪಿನ ತೂಕ ಜಾಸ್ತಿ ಹಾಕಿ ಆ ಬೋಟು ಅಂದರೆ ಲೈಕ್ ಆ ಅಡುಗೆ ಏನಿದೆ ಬೋಟ್ ಏನಿದೆ ಅದಲ್ಲೇ ಮುಳುಗೋಗ್ಬಿಡುತ್ತೆ. ಮುಳುಗೋಗಿ ಎಲ್ಲರೂ ಕೂಡ ಸತ್ತು ಹೋಗ್ತಾರೆ. ಅದಕ್ಕೆ ಹೇಳೋದು ಈ ಹೊಟ್ಟೆ ಕಿಚ್ಚು, ಈ ಅತಿ ಆಸೆ ಜೀವನದಲ್ಲಿ ಮನುಷ್ಯನಿಗೆ ಈ ಚಟ ಅನ್ನೋದಿದ್ರೂ ಪರವಾಗಿಲ್ಲ, ಹೆಂಗಾದರೂ ಬಿಡ್ಬೋದಂತೆ. ಈ ಹೊಟ್ಟೆ ಕಿಚ್ಚು ಅನ್ನೋದಿದ್ರೆ ಅವನು ಯಾವಾಗ ಮಣ್ಣಿಗೆ ಹೋಗ್ತಾನೆ ಆವಾಗಲೇ ಅವನು ಹೊಟ್ಟೆ ಕಿಚ್ಚು ಕೂಡ ಬಿಡೋದು. ಈಗ ಅವ್ನು ಹೊಟ್ಟೆ ಕಿಚ್ಚು ಮಾಡಲಿಲ್ಲ ಅಂದರೆ ಇವನು ಶ್ರೀಮಂತ, ಅವನು ಶ್ರೀಮಂತ ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಇವನು ಹೆಂಗೆ ಶ್ರೀಮಂತ ಆದ ಅವನಿಗಿಂತ ದೊಡ್ಡ ಶ್ರೀಮಂತ ಆಗಿರ್ಬೆ ಶ್ರೀಮಂತ ನಾನು ಆಗಬೇಕು ಅಂತ ಆ ಕಲ್ಲನ್ನೇ ತಗೊಂಡು ಹೋಗೋಕೆ ಹೋಗೋದ. ಸೊ ಈಗ ಆ ಕಲ್ಲೂ ಇಲ್ಲ, ಅವನೂ ಇಲ್ಲ, ಅವ್ನ ಫ್ಯಾಮಿಲಿನೂ ಇಲ್ಲ. ನೋಡಿ ಹೀಗಾಗತ್ತೆ ವೀಕ್ಷಕರೇ. ಸೊ ಅದಕ್ಕೆ ಹೇಳೋದು ನೀವು ಯಾವುದೇ ರೀತಿಯ ಹೊಟ್ಟೆ ಕಿಚ್ಚು ಮಾಡಬೇಡಿ, ಇರೋದರಲ್ಲಿ ಖುಷಿ ಪಡೋಣ, ಇರೋದರಲ್ಲಿ ತೃಪ್ತಿ ಪಡೋಣ. ನನ್ನ ಇವತ್ತಿನ ಸಂಚಿಕೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಾಕಷ್ಟು ನೀತಿ ಪಾಠದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯಾ ಟಿವಿ. ಥ್ಯಾಂಕ್ ಯು.